ಬರುವ ಎಲ್ಲಾ ಸರ್ಕಾರಿ ಉದ್ಯೋಗದ ಮಾಹಿತಿ ಅಪ್ಡೇಟ್ಗಾಗಿ ಜಾಬ್ ನ್ಯೂಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಈ ಕೆಳಗಡೆ ಕಾಣಿಸ್ತಾ ಇರೋ ರೆಡ್ ಕಲರ್ ಬಟನ್ ಹಾಗೆಯೇ ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ ಐಕನ್ ಅನ್ನು ಕ್ಲಿಕ್ ಸ್ನೇಹಿತರೆ ವೆಲ್ಕಮ್ ಟು ಜಾಬ್ ಸ್ನೇಹಿತರೆ ಈಗ ಆಲ್ರೆಡಿ ಎರಡು ಸಾವಿರದ ಇಪ್ಪತ್ತಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಥಮ ದರ್ಜೆ ಸಹಾಯಕ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದ್ದು ಆಸಕ್ತಿ ಅಭ್ಯರ್ಥಿಗಳು ಆನ್ಲೈನ್ ಮೂಲಕವಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಮುಖ್ಯವಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಕೆಲವೊಂದು ಇಂಪಾರ್ಟೆಂಟ್ ವಿಷಯಗಳನ್ನು ಗಮನದಲ್ಲಿ ಇಟ್ಕೊಂಡು ನೀವು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಇಲ್ಲಿ ನೀವು ಯಾವುದೇ ರೀತಿಯಾಗಿರತಕ್ಕಂಥ ಮಿಸ್ಟೇಕ್ಸ್ ಮಾಡಿದ್ರಿ ಅಂತ ಹೇಳಿದ್ರೆ ತಿದ್ದುಪಡಿ ಮಾಡೋದಕ್ಕೆ ಅವಕಾಶ ಇಲ್ಲದೇ ಇರೋದ್ರಿಂದ ಪ್ರತಿಯೊಂದು ಇನ್ಫಾರ್ಮೇಷನ್ನು ಕೂಡ ನೀಟಾಗಿ ತಿಳ್ಕೊಂಡು ತದನಂತರವಾಗಿ ನೀವು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿ ಇಲ್ಲಿ ಮುಖ್ಯವಾಗಿ ನೀವು ಕೆಲವೊಂದಿಷ್ಟು ವಿಷಯಗಳನ್ನು ಗಮನದಲ್ಲಿಟ್ಕೊಳ್ಬೇಕಾಗತ್ತೆ ಸೊ ಅವುಗಳು ಯಾವುದು ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋ ಅಲ್ಲಿ ತಿಳ್ಕೊಳ್ಳೋಣ ಮುಖ್ಯವಾಗಿ ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸ್ತಿದ್ದೀರಾ ಅಂತ ಹೇಳಿದ್ರೆ ಈ ಒಂದು ಹುದ್ದೆಗೆ ಇರತಕ್ಕಂಥ ವೇತನ ಶ್ರೇಣಿ ಈ ರೀತಿಯಾಗಿರುತ್ತೆ ಮುಖ್ಯವಾಗಿ ಇಲ್ಲಿ ಸಹಾಯಕ ಹುದ್ದೆಗಳಿಗೆ ಮೂವತ್ತು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಬೇಸಿಕ್ ಸ್ಯಾಲ್ರಿ ಇರುತ್ತೆ ಇದರಲ್ಲಿ ಪ್ರಥಮ ದರ್ಜೆ ಸಹಾಯಕ ಹುದ್ದೆಗಳಿಗೆ ಸ್ಯಾಲ್ರಿ ಇಪ್ಪತ್ತೇಳು ಸಾವಿರದ ಐವತ್ತು ರೂಪಾಯಿ ಆಗಿರುತ್ತೆ ಜೊತೆಗೆ ಇದರಲ್ಲಿ ನಿಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪಿಂಚಣಿ ಸೌಲಭ್ಯ ಇರೋದಿಲ್ಲ ಸೊ ಇಲ್ಲಿ ನಿಮಗೆ ಇರತಕ್ಕಂಥ ಬೇಸಿಕ್ ಸ್ಯಾಲ್ರಿ ಏನಿರುತ್ತೆ ಇದರ ಜೊತೆಗೆ ಇನ್ಕ್ರಿಮೆಂಟ್ಸ್ಗಳು ನಿಮಗೆ ಪ್ರತಿ ವರ್ಷವೂ ಕೂಡ ಇರುತ್ತೆ ಹಾಗೆ ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜುನ ಸಲ್ಲಿಸೋದಕ್ಕೆ ನಿಗದಿಪಡಿಸಿರ್ತಕ್ಕಂಥ ದಿನಾಂಕಗಳು ಈ ರೀತಿಯಾಗಿದ್ದಾವೆ ಪ್ರಾರಂಭ ದಿನಾಂಕ ಆರು ಎರಡು ಎರಡು ಸಾವಿರದ ಇಪ್ಪತ್ತು ಫೆಬ್ರವರಿ ಆರನೇ ತಾರೀಕಿಂದ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಹಾಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಆರು ಮೂರು ಎರಡು ಸಾವಿರದ ಇಪ್ಪತ್ತು ಹಾಗೆ ಅರ್ಜಿ ಶುಲ್ಕವನ್ನು ಪಾವತಿಸೋದಕ್ಕೆ ಕೊನೆಯ ದಿನಾಂಕ ಏಳು ಮೂರು ಎರಡು ಸಾವಿರದ ಇಪ್ಪತ್ತು ಹಾಗೆ ಪರೀಕ್ಷಾ ದಿನಾಂಕಗಳು ಈ ರೀತಿಯಾಗಿರುತ್ತೆ ಇವು ಕೂಡ ಚೇಂಜಸ್ ಆಗೋದಕ್ಕೂ ಕೂಡ ಅವಕಾಶ ಇರುತ್ತೆ ಆದರೆ ಇದು ಬೇಸಿಕಲಿ ಇವಾಗ ನೀಡಿರತಕ್ಕಂಥ ದಿನಾಂಕಗಳಾಗಿರೋದ್ರಿಂದ ಇವುಗಳನ್ನು ನೀವು ನೀವು ನೋಟ್ ಮಾಡ್ಕೊಳ್ಳಿ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಇದು ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ತರಲ್ಲಿ ನಡೆಯುತ್ತೆ ಹಾಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳು ಇದು ಹತ್ತು ಐದು ಎರಡು ಸಾವಿರದ ಇಪ್ಪತ್ತರಲ್ಲಿ ನಡೀತಕ್ಕಂಥ ಈ ಒಂದು ದಿನಾಂಕಗಳಾಗಿರ್ತವೆ ನೀವು ಇದರಲ್ಲಿ ನೀವು ಕಂಪಲ್ಸರಿಯಾಗಿ ಏನೇನನ್ನ ನೀವು ತಿಳಿ ತಿಂಡಿರಬೇಕು ಅಂತ ಹೇಳಿದ್ರೆ ಅರ್ಜಿಯನ್ನು ಆನ್ಲೈನ್ ಮುಖಾಂತರವಾಗಿ ಸಲ್ಲಿಸಬೇಕಾಗಿರುತ್ತೆ ಹಾಗೆ ಇದರಲ್ಲಿ ನೀವು ಒಂದು ಫೋಟೋ ಕಾಪಿಯನ್ನು ನೀಡಬೇಕಾಗುತ್ತೆ ಜೊತೆಗೆ ನಿಮ್ಮ ಒಂದು ಸಹಿಯನ್ನು ಕೂಡ ನೀಡಬೇಕಾಗುತ್ತೆ ಇದರಲ್ಲಿ ವಯೋಮಿತಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಡಾಕ್ಯುಮೆಂಟ್ಸ್ಗಳಾಗಿರ್ಬೋದು ವಿದ್ಯಾರ್ಥಿಗೆ ಸಂಬಂಧಪಟ್ಟಿರತಕ್ಕಂಥ ಡಾಕ್ಯುಮೆಂಟ್ಸ್ಗಳಾಗಿರ್ಬೋದು ಅಥವಾ ಮೀಸಲಾತಿಗೆ ಡಾಕ್ಯುಮೆಂಟ್ಸ್ಗಳು ಏನಿರ್ತವೆ ಇದನ್ನು ನೀವು ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆನೆ ಅಥವಾ ನೀವು ಇಲ್ಲಿ ಡೇಟ್ಸ್ ಕ್ಲೋಸ್ ಆಗೋಕ್ಕಿಂತ ಮುಂಚೆನೆ ಈ ಎಲ್ಲಾ ಡಾಕ್ಯುಮೆಂಟ್ಸ್ ಗಳನ್ನ ನೀವು ತಗೊಂಡಿರ್ಬೇಕಾಗುತ್ತೆ ಯಾಕೆ ಅಂತ ಹೇಳಿದ್ರೆ ನೀವು ಅರ್ಜಿಯನ್ನು ಸಲ್ಲಿಸಿದ ನಂತರ ನಾನು ಈ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಳ್ತೀನಿ ಅಂದ್ರೆ ಅವಕಾಶ ಇರೋದಿಲ್ಲ ಜೊತೆಗೆ ನೀವು ಅರ್ಜಿ ಶುಲ್ಕವನ್ನು ಪಾವತಿ ಮಾಡಬೇಕಾದ್ರೆ ಇಲ್ಲಿ ಯಾವುದೇ ರೀತಿಯ ಒಂದು ಆಫ್ಲೈನ್ನ ಮುಖಾಂತರವಾಗಿ ಅರ್ಜಿ ಶುಲ್ಕವನ್ನು ಪಾವತಿಸೋದಕ್ಕೆ ಅವಕಾಶ ಇರೋದಿಲ್ಲ ಇಲ್ಲಿ ಸಿ ಎಸ್ ಸಿ ಪೋರ್ಟಲ್ನ ಮುಖಾಂತರವಾಗಿ ಅಥವಾ ನೀವು ಆನ್ಲೈನ್ನ ಮುಖಾಂತರವಾಗಿ ಅರ್ಜಿ ಶುಲ್ಕವನ್ನು ಪಾವತಿಸೋದಕ್ಕೆ ಅವಕಾಶ ಇರೋದ್ರಿಂದ ಇದನ್ನು ನೀವು ತಪ್ಪಾಗಿ ಯಾವುದೇ ಕಾರಣಕ್ಕೂ ಕೂಡ ಚಲನ ಮುಖಾಂತರವಾಗಿ ಅರ್ಜಿ ಸಲ್ಲಿಸ್ಬೋದು ಅಂತ ತಿಳ್ಕೊಬೇಡಿ ಹಾಗೆಯೇ ಇಲ್ಲಿ ನಿಮ್ಗೆ ಯಾವುದೇ ರೀತಿಯಿಂದಲೂ ಕೂಡ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಭಾವಚಿತ್ರವಾಗಿರ್ಬೋದು ಅಥವಾ ಸಹಿಯನ್ನು ಅಪ್ಲೋಡ್ ಮಾಡದೇ ಇರತಕ್ಕಂಥ ಯಾವುದೇ ಅಸ್ಪಷ್ಟ ದಾಖಲೆಗಳನ್ನ ಒಳಗೊಂಡಿರತಕ್ಕಂಥ ಯಾವುದೇ ಒಂದು ಅರ್ಜಿ ಇದ್ರೂ ಕೂಡ ಅಂತಹ ಅರ್ಜಿಗಳನ್ನ ಈ ಒಂದು ದೃಢೀಕರಣದಲ್ಲಿ ತೆಗೆದುಕೊಳ್ಳೋದಿಲ್ಲ ಅದರಿಂದ ನೀವು ಕಂಪಲ್ಸರಿಯಾಗಿ ಈ ಎಲ್ಲಾ ಡಾಕ್ಯುಮೆಂಟ್ಸ್ ಗಳನ್ನ ಸರಿಯಾಗಿ ಇಟ್ಕೊಂಡು ಅರ್ಜಿಯನ್ನ ಸಲ್ಲಿಸಿ ಹಾಗೆನೇ ಸ್ನೇಹಿತರೆ ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿ ಶುಲ್ಕ ಈ ರೀತಿಯಾಗಿರುತ್ತೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಆರ್ನೂರು ರೂಪಾಯಿ ಪ್ಲಸ್ ಪ್ರೊಸೆಸಿಂಗ್ ಫೀಸ್ ಮೂವತ್ತೈದು ರೂಪಾಯಿ ಇರುತ್ತೆ ಇಲ್ಲಿ ಪ್ರೊಸೆಸಿಂಗ್ ಫೀಸ್ ಮೂವತ್ತೈದು ರೂಪಾಯಿ ಏನಿರುತ್ತೆ ಇದು ಎಲ್ಲಾ ಸಂಬಂಧಪಟ್ಟ ಸಂಬಂಧಪಟ್ಟಾಗಿ ಇವರು ಎಲ್ಲರನ್ನೂ ಕೂಡ ಮೂವತ್ತೈದು ರೂಪಾಯಿ ಪ್ರೊಸೆಸಿಂಗ್ ಫೀಸ್ ಅನ್ನ ಕಂಪಲ್ಸರಿಯಾಗಿ ಪ್ರೊವೈಡ್ ಮಾಡಲೇಬೇಕು ಹಾಗೆ ಪ್ರವರ್ಗ ಎರಡು ಎರಡು ಬಿ ಮೂರು ಎ ಮೂರು ಬಿಗೆ ಗೆ ಸಂಬಂಧಪಟ್ಟಿರತಕ್ಕಂಥ ಅಭ್ಯರ್ಥಿಗಳಿಗೆ ಮುನ್ನೂರು ರೂಪಾಯಿ ಅರ್ಜಿ ಶುಲ್ಕವನ್ನು ವಿಧಿಸಲಾಗಿದೆ ಹಾಗೆ ಮೂವತ್ತೈದು ರೂಪಾಯಿ ಪ್ರೊಸೆಸಿಂಗ್ ಫೀಸ್ ಅನ್ನು ವಿಧಿಸಲಾಗಿರುತ್ತೆ ಇಫ್ ಇನ್ ಕೇಸ್ ನೀವೇನಾದ್ರೂ ಕೂಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಹಾಗೂ ಅಂಗವಿಕಲ ಅಭ್ಯರ್ಥಿಗಳಾಗಿದ್ರಿ ಅಂತ ಹೇಳಿದ್ರೆ ನಿಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅರ್ಜಿ ಶುಲ್ಕ ಇರೋದಿಲ್ಲ ಆದರೆ ಮೂವತ್ತೈದು ರೂಪಾಯಿ ಪ್ರೊಸೆಸಿಂಗ್ ಫೀಸ್ ಕಂಪಲ್ಸರಿಯಾಗಿ ಇರುತ್ತೆ ಇಫ್ ಇನ್ ಕೇಸ್ ನೀವೇನಾದ್ರೂ ಕೂಡ ಮಾಜಿ ಸೈನಿಕ ಅಭ್ಯರ್ಥಿಗಳಾಗಿದ್ದು ಅದರಲ್ಲಿ ಸಾಮಾನ್ಯ ವರ್ಗಕ್ಕೆ ಸಂಬಂಧಪಟ್ಟಿರತಕ್ಕಂಥವರು ಅಥವಾ ಒಬಿಸಿ ವರ್ಗಕ್ಕೆ ಸಂಬಂಧಪಟ್ಟ ಅವರಾಗಿದ್ರಿ ಅಂತ ಹೇಳಿದ್ರೆ ಐವತ್ತು ರೂಪಾಯಿ ಅರ್ಜಿ ಶುಲ್ಕ ಮತ್ತು ಮೂವತ್ತೈದು ರೂಪಾಯಿ ಪ್ರೊಸೆಸಿಂಗ್ ಫೀಸ್ನ ಕಂಪಲ್ಸರಿಯಾಗಿ ಪೇ ಮಾಡಬೇಕಾಗುತ್ತೆ ಹಾಗೆ ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿಯನ್ನು ಸಲ್ಲಿಸುವುದಕ್ಕೆ ಬೇಕಾಗಿರತಕ್ಕ ವಯೋಮಿತಿ ಈ ರೀತಿಯಾಗಿದೆ ಕನಿಷ್ಠ ಹದಿನೆಂಟು ವರ್ಷ ಹಾಗೆ ಗರಿಷ್ಠ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಮೂವತ್ತೈದು ವರ್ಷ ಒಬಿಸಿ ಅಭ್ಯರ್ಥಿಗಳಿಗೆ ಮೂವತ್ತೆಂಟು ವರ್ಷ ಹಾಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ಪ್ರವರ್ಗ ಒಂದಕ್ಕೆ ಸಂಬಂಧಪಟ್ಟಿರತಕ್ಕಂಥ ಅಭ್ಯರ್ಥಿಗಳು ನಲವತ್ತು ವರ್ಷದವರೆಗೂ ಕೂಡ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ ನಿಮ್ಮ ಜನ್ಮ ದಿನಾಂಕದ ದೃಢೀಕರಣಕ್ಕೋಸ್ಕರ ಸಿ ಅಂಕಪಟ್ಟಿ ಅಥವಾ ಅದಕ್ಕೆ ತಸಮಾನವಾಗಿರತಕ್ಕಂಥ ಪರೀಕ್ಷೆ ಅಂಕಪಟ್ಟಿಯನ್ನು ಪ್ರೊವೈಡ್ ಮಾಡಬಹುದಾಗಿರುತ್ತೆ ಅಥವಾ ಸಿಯ ವರ್ಗಾವಣಾ ಪ್ರಮಾಣ ಪ್ರೊವೈಡ್ ಮಾಡಬಹುದು ಅಥವಾ ಜನ್ಮ ದಿನಾಂಕವನ್ನು ಒಳಗೊಂಡಿರತಕ್ಕಂಥ ರೆಕಾರ್ಡ್ ರೆಕಾರ್ಡನ್ನು ಕೂಡ ಈ ಒಂದು ಅರ್ಜಿ ಸಲ್ಲಿಕೆಗೆ ಸಂಬಂಧಪಟ್ಟಂತೆ ವಯೋಮಿತಿಯ ದೃಢೀಕರಣಕ್ಕೋಸ್ಕರ ಪ್ರೊವೈಡ್ ಮಾಡಬಹುದಾಗಿರುತ್ತೆ ಇಫ್ ಇನ್ ಕೇಸ್ ನೀವೇನಾದ್ರೂ ಕೂಡ ಜೀತ ಕಾರ್ಮಿಕರಾಗಿದ್ರಿ ಅಂತ ಹೇಳಿದ್ರೆ ಅಥವಾ ಅಂಗವಿಕಲರಾಗಿದ್ರಿ ಅಂತ ಹೇಳಿದ್ರೆ ಅಥವಾ ನೀವು ವಿಧಿವೆಯಾಗಿದ್ರಿ ಅಂತ ಹೇಳಿದ್ರೆ ನಿಮಗೆ ಹತ್ತು ವರ್ಷಗಳ ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ನೀಡಲಾಗಿರುತ್ತೆ ಅದರಿಂದ ನೀವು ಈ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಕಂಪಲ್ಸರಿಯಾಗಿ ಪ್ರೊವೈಡ್ ಮಾಡಲೇಬೇಕಾಗಿರುತ್ತೆ ಹಾಗೆ ಹುದ್ದೆಗೆ ಸಂಬಂಧಪಟ್ಟಂತೆ ಇರತಕ್ಕಂಥ ಆಯ್ಕೆ ವಿಧಾನ ಈ ರೀತಿಯಾಗಿರುತ್ತೆ ಮುಖ್ಯವಾಗಿ ಸ್ನೇಹಿತರೆ ಇದೊಂದು ಸ್ಪರ್ಧಾತ್ಮಕ ಪರೀಕ್ಷೆಯ ಮುಖಾಂತರವಾಗಿ ಅರ್ಹ ಅಭ್ಯರ್ಥಿಗಳನ್ನು ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ಇದರಲ್ಲಿ ನಿಮಗೆ ಮೂರು ಪತ್ರಿಕೆಗಳಿರ್ತವೆ ಇದರಲ್ಲಿ ಪತ್ರಿಕೆ ಒಂದು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಎರಡನೇದು ಸಾಮಾನ್ಯ ಕನ್ನಡ ಅಥವಾ ಸಾಮಾನ್ಯ ಇಂಗ್ಲಿಷ್ ಮೂರನೇದಾಗಿ ಸಾಮಾನ್ಯ ಜ್ಞಾನ ಪತ್ರಿಕೆ ಇದರಲ್ಲಿ ಯಾರು ಎಸ್ ಎಸ್ ಎಲ್ ಸಿಯಲ್ಲಿ ಕನ್ನಡ ಭಾಷೆಯನ್ನ ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಯಾರು ಸ್ಟಡಿ ಮಾಡಿರೋದಿಲ್ವೋ ಈ ಹಿಂದೆ ಅಥವಾ ಕೆ ಪಿ ಎಸ್ ಸಿ ನಡೆಸಿರತಕ್ಕಂಥ ಈ ಹಿಂದೆ ನಡೆಸಿರ್ತಕ್ಕಂಥ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಯಾರು ಪಾಸ್ ಆಗಿರೋದಿಲ್ವೋ ಅಂಥವರು ಮಾತ್ರ ಪತ್ರಿಕೆ ಒಂದನ್ನು ಬರೀಬೇಕಾಗಿರತ್ತೆ ಅವರನ್ನು ಹೊರತುಪಡಿಸಿ ಯಾರು ಕನ್ನಡ ಮೀಡಿಯಮಲ್ಲಿ ಅಲ್ಲಿ ಸ್ಟಡಿ ಮಾಡಿರ್ತಾರೆ ಅಥವಾ ಟೆಂತ್ ಆಗಿರ್ಬೋದು ಅಥವಾ ಸೆಕೆಂಡ್ ಇಯರ್ ಪಿ ಯು ಸಿ ಅಲ್ಲಿ ಆಗಿರ್ಬೋದು ಫಸ್ಟ್ ಆರ್ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಕನ್ನಡನ ಸ್ಟಡಿ ಮಾಡಿರ್ತಾರೆ ಅಂಥವರು ಕನ್ನಡ ಭಾಷಾ ಪರೀಕ್ಷೆಯನ್ನು ಅಥವಾ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯನ್ನು ತೆಗೆದುಕೊಳ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ ಇಫ್ ಇನ್ ಕೇಸ್ ನೀವೇನಾದ್ರೂ ಕೂಡ ತೆಗೆದುಕೊಂಡಿರಲಿಲ್ಲ ಅಂತ ಹೇಳಿದ್ರೆ ಮಾತ್ರ ಅಥವಾ ಕನ್ನಡ ಭಾಷಾ ಪರೀಕ್ಷೆಯನ್ನ ಮೂರನೇ ಲ್ಯಾಂಗ್ವೇಜ್ ಆಗಿ ಯಾರು ಸ್ಟಡಿ ಮಾಡಿರ್ತೀರಾ ಅಂತವರು ಕಂಪಲ್ಸರಿಯಾಗಿ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯನ್ನು ಬರೀಲೇಬೇಕಾಗಿರತ್ತೆ ಹಾಗೆ ಎರಡನೇ ಪತ್ರಿಕೆ ಮತ್ತು ಮೂರನೇ ಪತ್ರಿಕೆ ಇವೆರಡನ್ನೂ ಕೂಡ ಆಯ್ಕೆಗೆ ಸಂಬಂಧಪಟ್ಟಿರ್ತಕ್ಕಂಥ ಪತ್ರಿಕೆಗಳಾಗಿರ್ತವೆ ಇದರಲ್ಲಿ ಸಾಮಾನ್ಯ ಕನ್ನಡ ಪತ್ರಿಕೆ ನೀವು ತಗೊಂಡಿದ್ರಿ ಅಂತ ಹೇಳಿದ್ರೆ ಇದನ್ನ ಕಂಪಲ್ಸರಿಯಾಗಿ ಒ ಎಮ್ ಆರ್ ಶೀಟ್ ಅಲ್ಲಿ ಮೆನ್ಷನ್ ಮಾಡಬೇಕಾಗಿರುತ್ತೆ ಇಫ್ ಇನ್ ಕೇಸ್ ನೀವು ಸಾಮಾನ್ಯ ಇಂಗ್ಲೀಷ್ ತಗೊಂಡಿದ್ರಿ ಅಥವಾ ಜನರಲ್ ಇಂಗ್ಲೀಷ್ ತಗೊಂಡಿದ್ರಿ ಅಂದ್ರೂ ಕೂಡ ಓ ಆರ್ ಶೀಟ್ ಅಲ್ಲಿ ಕಂಪಲ್ಸರಿಯಾಗಿ ಮೆನ್ಷನ್ ಮಾಡಲೇಬೇಕಾಗಿರತ್ತೆ ಇಫ್ ಇನ್ ಕೇಸ್ ನೀವೇನಾದರೂ ಮೆನ್ಷನ್ ಮಾಡಿರಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಪತ್ರಿಕೆಯನ್ನು ವ್ಯಾಲ್ಯೇಷನ್ ಕೂಡ ಮಾಡಲಾಗೋದಿಲ್ಲ ಅದರಿಂದ ಈ ವಿಷಯವನ್ನ ಗಮನದಲ್ಲಿಟ್ಟುಕೊಂಡು ಸಾಮಾನ್ಯ ಕನ್ನಡ ತೆಗೆದುಕೊಂಡಿದ್ರಿ ಅಂತ ಹೇಳಿದ್ರೆ ಅವರು ಮೆನ್ಷನ್ ಮಾಡಿ ಹಾಗೆನೇ ಮೂರನೇ ಪತ್ರಿಕೆ ಏನಿದೆ ಇದು ಸಾಮಾನ್ಯ ಜ್ಞಾನ ಇದರಲ್ಲಿ ಜನರಲ್ ನಾಲೆಡ್ಜ್ಗೆ ರಿಲೇಟೆಡ್ ಆಗಿರತಕ್ಕಂಥ ಪತ್ರಿಕೆ ಆಗಿರುತ್ತೆ ಇಲ್ಲಿ ಒಟ್ಟು ಪತ್ರಿಕೆ ಒಂದು ಇದಕ್ಕೆ ನೂರ ಐವತ್ತು ಅಂಕಗಳನ್ನು ನಿಗದಿಪಡಿಸಲಾಗಿರುತ್ತೆ ಜೊತೆಗೆ ಇದರಲ್ಲಿ ಪರೀಕ್ಷೆಗೆ ನಿಮಗೆ ಒಂದೂವರೆ ಗಂಟೆ ಕಾಲಾವಕಾಶ ಇರುತ್ತೆ ಇದು ಎಸ್ ಎಸ್ ಎಲ್ ಸಿ ಮಟ್ಟಕ್ಕೆ ಸಂಬಂಧಪಟ್ಟಿರತಕ್ಕಂಥ ಡಿಸ್ಕ್ರಿಪ್ಟಿವ್ ಟೈಪ್ ಆಗಿರತಕ್ಕಂಥ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ ಇಲ್ಲಿ ನೀವು ಈ ರೀತಿಯಾಗಿ ಉತ್ತರಿಸಬೇಕಾಗತ್ತೆ ಹಾಗೆ ಪತ್ರಿಕೆ ಎರಡು ಅಥವಾ ಸಾಮಾನ್ಯ ಕನ್ನಡ ಅಥವಾ ಸಾಮಾನ್ಯ ಇಂಗ್ಲಿಷ್ ಪತ್ರಿಕೆ ಇದು ನೂರು ಅಂಕಗಳನ್ನು ಒಳಗೊಂಡಿರುತ್ತೆ ಹಾಗೆ ಪರೀಕ್ಷಾ ಅವಧಿ ನಿಮಗೆ ಒಂದೂವರೆ ಗಂಟೆ ಇರುತ್ತೆ ಇಲ್ಲಿ ವಸ್ತುನಿಷ್ಠ ಬಹು ಆಯ್ಕೆಯ ಪತ್ರಿಕೆ ಆಗಿರೋದ್ರಿಂದ ಅಂದರೆ ನಿಮಗೆ ಮಲ್ಟಿಪಲ್ ಚಾಯ್ಸ್ ಆಗಿರತಕ್ಕಂಥ ಕ್ವಶನ್ ಪೇಪರ್ ಆಗಿರೋದ್ರಿಂದ ನೀವು ಜಸ್ಟ್ ಟಿಕ್ ಮಾಡೋಂಥ ಅವಕಾಶ ಇರುತ್ತೆ ಹಾಗೆ ಪತ್ರಿಕೆ ಮೂರು ಇದು ಕೂಡ ಸಾಮಾನ್ಯ ಜ್ಞಾನದ ಪತ್ರಿಕೆ ಆಗಿತ್ತು ಇದಕ್ಕೂ ಕೂಡ ನೂರು ಅಂಕಗಳನ್ನು ಒಳಗೊಂಡಿರುತ್ತೆ ಇದಕ್ಕೆ ನಿಮಗೆ ಕಾಲಾವಕಾಶ ಇರತಕ್ಕಂಥದ್ದು ಒಂದೂವರೆ ಗಂಟೆ ಕಾಲಾವಕಾಶ ಇದು ಕೂಡ ಬಹು ಆಯ್ಕೆಯ ವಸ್ತುನಿಷ್ಠ ಪತ್ರಿಕೆ ಆಗಿರೋದ್ರಿಂದ ಇಲ್ಲೂ ಕೂಡ ನೀವು ಟಿಕ್ ಮಾರ್ಕ್ ಮಾಡಿ ಆನ್ಸರ್ನ ಮಾಡ್ಬೋದು ಸ್ನೇಹಿತರೆ ಇದಿಷ್ಟು ಕೂಡ ಡೀಟೇಲ್ಸ್ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಇರತಕ್ಕಂಥ ಕಂಪ್ಲೀಟ್ ಆಗಿರ್ತಕ್ಕಂಥ ಡೀಟೇಲ್ಸ್ ಆಗಿದೆ ಹಾಗೆಯೇ ಹುದ್ದೆಗೆ ಸಂಬಂಧಪಟ್ಟಂತೆ ಇರತಕ್ಕಂಥ ಇದರಲ್ಲಿ ಯಾವ ರೀತಿಯಾಗಿರತಕ್ಕಂಥ ಸಿಲಬಸ್ ಇರುತ್ತೆ ಜೊತೆಗೆ ಯಾವ ರೀತಿಯಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅಂತಕ್ಕಂಥದ್ದ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇದರಲ್ಲಿ ನಿಮಗೆ ಏನೇ ಡೌಟ್ಸ್ ಇದ್ರೂ ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಕೇಳ್ಬೋದು ಐ ಹೋಪ್ ನಿಮಗೆ ಈ ಒಂದು ಇನ್ಫಾರ್ಮೇಷನ್ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಯಿತು ಅಂತ ಹೇಳಿದ್ರೆ ನಿಮ್ಮ ಕಡೆಯಿಂದ ಒಂದು ಲೈಕ್ ಇರಲಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ